ಸರ್ಕಾರ ಹೇಳೋದೊಂದು ವ್ಯವಸ್ಥೆಯಲ್ಲಿ ಆಗ್ತಿರೋದೇ ಮತ್ತೊಂದು ವೆಹಿಕಲ್ ಲೈಸೆನ್ಸ್ ಗೆ ಆರ್ಟಿಒ ದಿಂದ ಅರ್ಜಿ ಸಲ್ಲಿಸೋದು ಬೇಡ ಇನ್ನು ಮುಂದೆ ಎಲ್ಲವೂ ಆನ್ಲೈನ್ ನಲ್ಲೇ ಅಂತ ಇದೆ ಕೇಂದ್ರ ಸರ್ಕಾರ ಆದರೆ ನಿಜಕ್ಕೂ ಆಗ್ತಾ ಇರೋದೇನು ಆನ್ಲೈನ್ ನಲ್ಲೇ ಅರ್ಜಿ ಸಲ್ಲಿಸಿ ಎಲ್ಎಲ್ಆರ್ ಪಡೆಯಿರಿ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಆನ್ಲೈನ್ ಅರ್ಜಿ ಸಲ್ಲಿಸೋದೇ ಈಗ ದೊಡ್ಡ ತಲೆನೋವು ಅಂತಿದ್ದಾರೆ ಜನ ಸರ್ಕಾರದ ಫೇಸ್ಲೆಸ್ ಯೋಜನೆ ಯೂಸ್ಲೆಸ್ ಆಗೋಯ್ತು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಇದೆಯಂತೆ ನಾನಾಡೆ ತಡೆ ಅರ್ಜಿ ಸಲ್ಲಿಸ್ತಾ ಇದ್ದಂತೆ ಡ್ರೈವಿಂಗ್ ರೂಲ್ಸ್ ಬಗ್ಗೆ ವಿಡಿಯೋ ಪ್ಲೇ ಆಗಿದೆ ಆ ವಿಡಿಯೋ ನೋಡಿದ ಬಳಿಕವೇ ಮುಂದಿನ ಹಂತಕ್ಕೆ ಹೋಗಬಹುದು ಆ ವಿಡಿಯೋ ಇರೋದು ಕೇವಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಹೀಗಾಗಿ ಕನ್ನಡ ಮಾತ್ರ ಗೊತ್ತಿರೋರು ಈ ವಿಡಿಯೋವನ್ನ ಅರ್ಥ ಮಾಡ್ಕೊಳ್ಳೋದೇ ಸಾಹಸ ಗುರುತಿನ ಚೀಟಿಯಲ್ಲಿ ಇರುವಂತಹ ಫೋಟೋ ಕೊಟ್ಟರೆ ಮಾತ್ರ ಮ್ಯಾಚ್ ಆಗುತ್ತೆ ಬೇರೆ ಫೋಟೋ ಕೊಟ್ಟರೆ ಐಡಿ ಗೆ ಮ್ಯಾಚ್ ಆಗದೆ ಅರ್ಜಿ ವಾಪಸ್ ಆಗುತ್ತೆ ಈ ಸುಖಕ್ಕೆ ಯಾಕ ಆನ್ಲೈನ್ ವ್ಯವಸ್ಥೆ ಮಾಡಿದ್ರಿ ಅಂತ ಜನ ಕೇಳ್ತಾರೆ ಲೈಸೆನ್ಸ್ ಗೆ ಆನ್ಲೈನ್ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಈಗ ಫೇಸ್ಲೆಸ್ ಅಂತ ಅಂದಮೇಲೆ ಸಾರ್ವಜನಿಕರು ನಮ್ಮನ್ನ ಭೇಟಿ ಮಾಡುವ ಅವಶ್ಯಕತೆನೇ ಬರಲ್ಲ ಅವರು ಇನ್ನೇನೇ ಇದ್ರೂ ಪಬ್ಲಿಕ್ ಡೊಮೈನಲ್ಲಿ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನು ಫಾಲೋ ಮಾಡಿ ಅವರು ಅವರ ಕೆಲಸಗಳನ್ನು ಅಂತರ್ಜಾಲದ ಮೂಲಕ ಅವರೇ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ ಆದರೆ ಈ ದಡೀರ್ ಒಂದೇ ಏಕಾಏಕಿ ಎಲ್ಲ ಸೇವೆಗಳನ್ನು ಫೇಸ್ಲೆಸ್ ಮಾಡಿರೋದ್ರಿಂದ ಜನಗಳಿಗೆ ಬಹಳ ಗೊಂದಲ ಮತ್ತು ಅವ್ರ ಕೈಲಿ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟೋ ಜನ ಬರ್ತಾರೆ ಈಗ ಫೇಸ್ಲೆಸ್ ಅಂತ ಹೇಳ್ತಾ ಇದ್ದೀವಿ ಫೇಸ್ಲೆಸ್ಸು ಅಂತ ಹೇಳಿದ್ರೆ ಹೇಳಬೇಕು ಅಂದರೆ ನಮ್ಮ ಆಫೀಸ್ಗೆ ಜನ ಬರಬಾರ್ದು ಆದರೆ ಜನಗಳು ಹೆಚ್ಚಿಗೆ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಯಾಕೆ ಕೆಲಸ ಆಗುತ್ತೆ ಅಂತ ಅಲ್ಲ ಸರ್ ನಮಗೇನು ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನ ಕೇಳೋಕ್ಕೆ ಬರ್ತಾರೆ ಒಂದೇ ಸರಿ ಬರ್ತಾರೆ ಸರ್ ಏನು ಮಾಡಬೇಕು ಸರ್ ಅಂತ ಕೇಳ್ತಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ ಮಮತಾ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ ಅದೇ ಸಲ್ಲಿಸಿದ್ರೆ ಇಷ್ಟೊಂದು ಕಷ್ಟ ಅಂತಂದ್ರೆ ಇದ್ರ ಪರಿಹಾರ ಏನೀಗ ಅಂತ ಏನೇನು ಸಮಸ್ಯೆಗಳು ಅಂತಿದ್ದಾರೆ ಈಗ ಜನ ಪ್ರತಿಮಾ ಹೌದು ಆನ್ಲೈನ್ ಅಲ್ಲೇ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿರುವಂತದ್ದು ಆದ್ರೆ ಜನ ಏನಾದ್ರೂ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಏನಾದ್ರೂ ಅಪ್ಲೈ ಮಾಡೋದಿಕ್ಕೆ ಹೋದ್ರೆ ಇದು ಖಂಡಿತವಾಗಿಯೂ ಅವರಿಗೆ ಸಕ್ಸಸ್ ಆಗೋದಿಲ್ಲ ಎಲ್ಲಾ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಆದ್ರೆ ಇದಕ್ಕೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಈ ಒಂದು ರೂಲ್ಸ್ ಅನ್ನು ತಂದಿದೆ ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಏನಿದೆ ಅನ್ನೋದನ್ನ ಮಾತ್ರ ಇದುವರೆಗೂ ಹೇಳಲಿಲ್ಲ ಜನ ಮಾತ್ರ ಇದರಿಂದ ಪರದಾಡ್ತಾ ಇರುವಂತದ್ದು ಬೆಳಗಾದ್ರೆ ಸಾಕು ಆರ್ ಟಿ ಒ ಮುಂದೆ ಕ್ಯೂ ನಿಲ್ತಾರೆ ಬಂದು ಏನು ಚರಣ್ ಕಟ್ಟಬೇಕು ಅಪ್ಲಿಕೇಶನ್ ಅರ್ಜಿ ಹಾಕಿದ್ಮೇಲೆ ಅದಕ್ಕೆ ಚರಣ್ ಕಟ್ಟಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಚರಣ್ ಕೂಡ ತಗೊಳ್ಳೋದಿಲ್ಲ ಹಾಗಾಗಿ ಇದೇ ಅರ್ಜಿ ಸಲ್ಲಿಸುವಾಗಲೇ ಈ ರೀತಿಯ ಸಮಸ್ಯೆ ಆದ್ರೆ ಇನ್ನು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅದು ಇನ್ನಷ್ಟು ತಣ್ಣವಾಗಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ಇಂಗ್ಲಿಷ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ ಏನೋ ಸಾಮಾನ್ಯವಾಗಿ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ಕನ್ನಡದಲ್ಲಿ ಹಾಕಿಲ್ಲ ಅನ್ನುವಂತ ಆಕ್ರೋಶ ಕೂಡ ಇದೆ ಜೊತೆಗೆ ಏನು ಆನ್ಲೈನ್ಗಿಂತ ನಾವು ಮುಖತಃ ಭೇಟಿ ಮಾಡಿ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅನ್ನೋದನ್ನ ಈಗಾಗಲೇ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಸಂಬಂಧಪಟ್ಟಂತಹವರು ಕೂಡ ಇದ್ರ ಬಗ್ಗೆ ಏನು ಸಾರ್ವಜನಿಕರಿಗೆ ಉಪಯೋಗ ಆಗುವ ಹಾಗೆ ಮಾಡಿಕೊಟ್ರೆ ಒಳ್ಳೆಯದು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಪ್ರತಿಮಾ ಥ್ಯಾಂಕ್ಸ್ ಮಮತಾ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.